ಹಾಯ್ ಹೆಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ಇವತ್ತು ಬಹಳ ವಿಚಾರಗಳನ್ನು ಹಂಚಿಕೊಳ್ಳುವಾಗ ಒಂದು ರೀತಿಯ ಗದ್ಗದಿತ ಇದೆ ಆದರೂ ವಿಷಯವನ್ನು ತಿಳ್ಕೊಳ್ಳೇಬೇಕು ಬಹಳ ಅತ್ಯುತ್ತಮವಾಗಿ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಪ್ರಶ್ನೆಗಳು ಕೂಡ ಬರ್ಬೋದು ಅದಕ್ಕೋಸ್ಕರವಾಗಿ ಇವತ್ತೊಬ್ಬ ಮಹಾನ್ ಚಿಂತಕ ಈ ದೇಶದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸಿದಂತಹ ಹಸಿರು ಕ್ರಾಂತಿಯ ಜನಕ ಅಂತಲೇ ಪ್ರಸಿದ್ಧಿಯಾಗಿದ್ದ ಎಮ್ ಎಸ್ ಸ್ವಾಮಿನಾಥನ್ ಇವರಿಗೆ ನಮ್ಮದೊಂದು ಸಲಾಂ ಹಾಗಾಗಿ ಈ ಭಾರತ ಈ ದೇಶದ ಪ್ರತಿಯೊಬ್ಬ ರೈತನೂ ಕೂಡ ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಬಹು ಮುಖ್ಯವಾಗಿರ್ತಕ್ಕಂಥ ವಿಚಾರಧಾರೆಗಳಲ್ಲಿ ಈ ಒಂದು ಹಸಿರು ಕ್ರಾಂತಿಯ ಜನಕ ಸ್ವಾಮಿನಾಥನ್ ಅವರ ಕೊಡುಗೆ ತುಂಬಾ ಇದೆ ಅವ್ರ ಬಗ್ಗೆ ಫುಲ್ ಡೀಟೇಲ್ ಆಗಿರ್ತಕ್ಕಂಥ ವಿಡಿಯೋವನ್ನು ನಿಮಗೋಸ್ಕರ ತರ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋಗಳಿಂದ ನೀವು ಅತ್ಯುತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡಿಬೋದು ಹಾಗೂ ನಿಮಗೆ ಮುಂಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಇದರ ಗೆಲುವನ್ನು ಸಾಧಿಸ್ಬೋದು ಅಂತ ಅಂದ್ಕೊಳ್ತೀನಿ ಹಾಗಾಗಿ ದಾವಿಡ ಸ್ಫೂರ್ತಿ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋದಿಂದ ಬಹುಮುಖ್ಯವಾಗಿರ್ತಕ್ಕಂಥ ಅನೇಕ ವಿಚಾರಧಾರೆಗಳು ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ನಮ್ಮ ಈ ವಿಚಾರದಲ್ಲಿ ಏನಿದೆ ಅಂಥೇಳಿ ನೋಡೋಣ ಸೊ ಎಮ್ ಎಸ್ ಸ್ವಾಮಿನಾಥನ್ ಅವರು ಆಗಸ್ಟ್ ಏಳು ಸಾವಿರದ ಒಂಬೈನೂರ ಇಪ್ಪತ್ತೈದು ಕುಂಭಕೋಣಂನ ತಮಿಳುನಾಡಲ್ಲಿ ಜನಿಸ್ತಾರೆ ಸೊ ಇವತ್ತು ಅಂದರೆ ಫೆಬ್ರವರಿ ಅಲ್ಲ ಸೆಪ್ಟೆಂಬರ್ ಟ್ವೆಂಟಿ ಏಯ್ಟ್ ಇವತ್ತೇನಿದೆ ಎರಡು ಸಾವಿರದ ಇಪ್ಪತ್ತ ಮೂರು ಈ ಚೆನ್ನೈನ ತಮಿಳುನಾಡು ಈ ಪ್ರದೇಶದಲ್ಲಿ ಅವರು ಮರಣ ಹೊಂದಿದ್ದಾರೆ ಪೂರ್ಣ ಹೆಸರು ಬಂದುಬಿಟ್ಟು ಮಂಕೋಬು ಸಾಂಬ ಶಿವನ್ ಸ್ವಾಮಿನಾಥನ್ ಅಂತ ಅವರ ಹೆಸರು ಎಮ್ ಎಸ್ ಸ್ವಾಮಿನಾಥನ್ ಅಂತಂದರೆ ಮಂಕೋಬು ಸಾಂಬು ಶಿವನ್ ಸ್ವಾಮಿನಾಥನ್ ಅಂತ ಕರೀತಾರೆ ಭಾರತೀಯ ಕೃಷಿ ವಿಜ್ಞಾನಿ ಕೂಡ ಹೌದು ಹಾಗೂ ಸಸ್ಯ ತಳಿ ಶಾಸ್ತ್ರಜ್ಞ ಅಂತಾನೆ ತುಂಬಾನೇ ಪ್ರಸಿದ್ಧಿ ಪಡ್ಕೊಂಡವ್ರಲ್ಲಿ ಇವರು ಒಬ್ರು ಹಾಗೆನೆ ಭಾರತದಲ್ಲಿ ಗೋಧಿ ಮತ್ತು ಅಕ್ಕಿಯ ಹೆಚ್ಚಿನ ಇಳುವರಿ ನೀಡತಕ್ಕಂಥ ತಳಿಗಳನ್ನು ಪರಿಚಯಿಸುವುದರಲ್ಲಿ ಮತ್ತಷ್ಟು ಅವುಗಳನ್ನು ಅಭಿವೃದ್ಧಿಪಡಿಸ್ಬಿಟ್ಟು ಭಾರತದಲ್ಲಿ ಆಹಾರದ ಕೊರತೆಯನ್ನು ನೀಗಿಸಿ ಆಹಾರ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿ ಭಾರತದಲ್ಲಿ ಹಸಿರು ಕ್ರಾಂತಿಯ ವಾಸ್ತುಶಿಲ್ಪಿ ಅಂತಲೇ ಹೆಸರುವಾಸಿಯಾಗಿರೋ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂತಂದರೆ ಅದು ಎಮ್ ಎಸ್ ಸ್ವಾಮಿನಾಥನ್ ಅವರು ಆ ಕಾಲಕ್ಕೆ ಆಹಾರದ ಬೇಡಿಕೆಯನ್ನು ಈಡೇರಿಸೋದಕ್ಕೆ ವಿದೇಶದಿಂದ ಆಹಾರ ಧಾನ್ಯಗಳನ್ನು ತರಿಸುವ ಪರಿಸ್ಥಿತಿ ಭಾರತಕ್ಕಿತ್ತು ಅಂಥ ಸಂದರ್ಭದಲ್ಲಿ ಆಹಾರ ಉತ್ಪಾದನೆಯ ಸ್ವಾವಲಂಬನೆ ಸಾಧಿಸೋದ್ರಲ್ಲಿ ಎಂ ಎಸ್ ಸ್ವಾಮಿನಾಥನ್ ಅವರ ಒಂದು ಕೊಡುಗೆ ನಮಗೆ ತುಂಬಾ ಪರಿಪೂರ್ಣವಾಗಿರ್ತಕ್ಕಂಥದ್ದು ಅಂತ ಕೂಡ ಹೇಳ್ಬೋದು ಆ ಕಾಲಕ್ಕೂ ಚೆನ್ನಾಗೇ ಇತ್ತು ಬಟ್ ಈ ಕಾಲದಲ್ಲಿ ಈಗ ಸಾವಯವ ಕೃಷಿ ಅನ್ನುವಂಥ ಹೊಸ ವಿಧಾನಗಳು ಎರಡನೇ ಹಸಿರು ಕ್ರಾಂತಿ ಪ್ರಾರಂಭ ಆದಮೇಲೆ ಎಮ್ ಎಸ್ ಸ್ವಾಮಿನಾಥನ್ ಅವರ ವಿಚಾರಗಳನ್ನು ಇತ್ತೀಚಿನ ಕೆಲವರು ಅದನ್ನು ತಪ್ಪು ಅಂತ ಹೇಳೋರಿದ್ದಾರೆ ಆದರೂ ಆ ಕಾಲಕ್ಕೆ ನೀವು ಯೋಚನೆ ಮಾಡಿ ದೇಶವನ್ನು ಸ್ವಾವಲಂಬನೆಯತ್ತ ಇವರ ಪ್ರಯತ್ನ ತುಂಬಾ ಅಪೂರ್ಣಪೂರ್ಣವಾಗಿದ್ದು ಸಾವಿರದ ಒಂಬೈನೂರ ಅರವತ್ತು ದಶಕದಲ್ಲಿ ದಿಡೀ ದೇಶದಲ್ಲಿ ಬರಗಾಲ ಬಂದಿತ್ತು ಸಂಪೂರ್ಣವಾಗಿರ್ತಕ್ಕಂಥ ಉತ್ಪಾದನೆ ನಿಲ್ಲಾಗಿತ್ತು ಆಹಾರ ಧಾನ್ಯಕ್ಕೆ ವಿದೇಶದಿಂದ ತರಿಸ್ಕೊಳ್ಬೇಕಾದ ಅನಿವಾರ್ಯತೆ ಇತ್ತು ಆ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನದ ಈ ಒಂದು ವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೆ ಪ್ರಯತ್ನ ಪಟ್ಟವರಲ್ಲಿ ಎಮ್ ಎಸ್ ಸ್ವಾಮಿನಾಥನ್ ಮರೆಯಬಾರದು ನಾವು ಫಿಲಿಪೈನ್ಸ್ನಲ್ಲಿರುವಂಥ ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಐ ಆರ್ ಆರ್ ಐ ಅಂತ ಕೊಡಿತೀವಿ ಫಿಲಿಪೈನ್ಸ್ ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದರ ಡೈರೆಕ್ಟರ್ ಜನರಲ್ ಆಗಿಯೂ ಕೂಡ ನಾಯಕತ್ವವನ್ನು ವಹಿಸ್ಕೊತಾರೆ ಆ ಜನರಲ್ಲಾಗಿ ಆ ಕಾಲಕ್ಕೆ ಅವರು ಮಾಡಿದಂಥ ಕೆಲಸ ತುಂಬ ಅದ್ಭುತವಾಗಿಯೂ ಕೂಡ ಇತ್ತು ಅಂಥ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ಅದರ ನಾಯಕತ್ವವನ್ನು ವಹಿಸ್ಕೊಂಡ್ಬಿಟ್ಟು ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಸ್ನೇಹಿತರೆ ವಿಶ್ವ ಆಹಾರ ಪ್ರಶಸ್ತಿಯನ್ನು ಕೂಡ ಮುಡಿಗೇರಿಸ್ಕೊಳ್ತಾರೆ ಹಾಗೆ ಪ್ರಮುಖ ಪಾತ್ರವನ್ನು ವಹಿಸಿ ಕೃಷಿ ಕ್ಷೇತ್ರದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಗೌರವಗಳನ್ನು ಕೂಡ ಪಡಿತಾರೆ ಮುಂದೆ ಇಷ್ಟಕ್ಕೆ ನಿಲ್ಲದ ಅವರ ಜರ್ನಿ ಬಹಳ ಅದ್ಭುತವಾಗಿಯೂ ಕೂಡ ಕೆಲವು ಸಾಧನೆಗಳಿಗೆ ಕೈ ಹಾಕುತ್ತೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಂತ ಏನು ಬರುತ್ತೆ ಅದರಲ್ಲೂ ಕೂಡ ಇವರು ಆರ್ಥಿಕ ಪರಿಸರ ವಿಜ್ಞಾನದ ಪಿತಾಮಹ ಅಂತೇಳಿ ಕೂಡ ಕರೆಸ್ಕೊತಾರೆ ಇದು ಇನ್ಮ ಎಕ್ಸಾಮ್ಸ್ ದೃಷ್ಟಿಯಿಂದ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ವತಿಯಿಂದ ಇವರನ್ನ ಆರ್ಥಿಕ ಪರಿಸರ ವಿಜ್ಞಾನದ ಪಿತಾಮಹ ಅಂತ ಕೂಡ ಇವರನ್ನ ವರ್ಣಿಸಿದ್ದಾರೆ ಹಾಗಾಗಿ ಸ್ವಾಮಿನಾಥನ್ ಅವರ ಕೊಡುಗೆ ತುಂಬಾ ಅಭೂತಪೂರ್ವ ಹೆಚ್ಚಳ ಇದೆ ಅಂತ ಹೇಳ್ಕೊಳ್ತೀನಿ ಜೊತೆಗೆ ಸ್ವಾಮಿನಾಥನ್ ಅವರು ಆಲೂಗಡ್ಡೆಯ ಮೇಲೆ ಮಾಡಿದಂತಹ ಭಾರತದ ಹವಾಗುಣದ ಮೇಲೆ ಆ ಹೊಂದಾಣಿಕೆಯ ಪ್ರಯೋಗಗಳು ಟಿಶ್ಯೂ ಕಲ್ಚರ್ ಇವತ್ತು ಕೂಡ ಉತ್ತರ ಪ್ರದೇಶದಂತಹ ದೊಡ್ಡ ದೊಡ್ಡ ಸ್ಟೇಟ್ಗಳಲ್ಲಿ ಈ ಆಲೂಗಡ್ಡೆಯ ಉತ್ಪಾದನೆಯಲ್ಲಿ ದೊಡ್ಡ ಕ್ರಾಂತಿಯಾಗಿದೆ ಗೋಧಿಯಲ್ಲಿ ಇವರು ಮಾಡಿದಂಥ ಸಾಧನೆಯಿಂದ ಪಂಜಾಬ್ನಂಥ ಪ್ರಾಂತ್ಯಗಳು ಇವತ್ತು ಕೂಡ ಉನ್ನತ ಸಾಧನೆಯನ್ನು ಮಾಡಿದಾವೆ ಇನ್ನು ಭತ್ತ ಅಕ್ಕಿಗೆ ಸಂಬಂಧಪಟ್ಟಂಥ ಎಲ್ಲ ಮೂಲಭೂತ ಸಂಶೋಧನೆಗಳನ್ನು ಕೂಡ ಇವರು ಮಾಡ್ತಾರೆ ಜೊತೆಗೆ ಸೈಟೋಜೆನೆಟಿಕ್ಸ್ ಮತ್ತು ಅಯಾನೀಕರಿಸುವ ವಿಕಿರಣ ಮತ್ತು ರೇಡಿಯೋ ಯುಸ್ಪನೆಟಿವಿಟಿ ಅಂತಹ ಕ್ಷೇತ್ರಗಳಲ್ಲಿ ಅಭೂತಪೂರ್ವ ಕೊಡುಗೆಯನ್ನು ಕೊಡೋದ್ರ ಮುಖಾಂತರವಾಗಿ ಭಾರತದ ಈ ಕೃಷಿ ಕ್ಷೇತ್ರವನ್ನು ಅವತ್ತು ಅಭಿವೃದ್ಧಿಪಡಿಸ್ತಾರೆ ಮೆಕ್ಸಿಕೋ ದೇಶದಲ್ಲಿ ಆಲ್ರೆಡಿ ನಾರ್ಮನ್ ಬೋರ್ಲಾಗ್ ಅವರು ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರ್ಸ್ಕೊಂಡ ಅವರಿಂದ ಉತ್ತಮವಾದಂತಹ ತರಬೇತಿಗಳನ್ನ ಅವರು ಆ ಕಾಲಕ್ಕೆ ಗಳಿಸ್ಕೊಂಡಿದ್ರು ಮೆಕ್ಸಿಕೋದಲ್ಲೂ ಮಾಡಿದಂಥ ಸಾಧನೆ ತುಂಬಾ ಅಭೂತಪೂರ್ವವಾಗಿತ್ತು ಅದನ್ನು ಭಾರತಕ್ಕೆ ಪರಿಚಯಿಸ್ತಾರೆ ಹಾಗೆ ಪರಿಚಯಿಸೋದ್ರ ಮುಖಾಂತರ ಭಾರತದಲ್ಲಿ ಒಂದು ಹೊಸ ಹಸಿರು ಕ್ರಾಂತಿಯನ್ನು ಸೃಷ್ಟಿ ಮಾಡಿರೋದ್ರಲ್ಲಿ ಇವರು ತಮ್ಮ ಕೊಡುಗೆಯನ್ನು ಅತಿ ಹೆಚ್ಚಾಗಿ ನಾವು ಕಾಣ್ಬೋದು ಅಂತ ಕೂಡ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಕಾಲಕ್ಕೆ ಟೈಮ್ಸ್ ಪತ್ರಿಕೆ ಅವತ್ತು ಇಪ್ಪತ್ತನೇ ಶತಮಾನದ ಇಪ್ಪತ್ತು ಅತ್ಯಂತ ಪ್ರಭಾವಶಾಲಿ ಏಷ್ಯಾದ ವ್ಯಕ್ತಿಗಳು ಅಂತೇಳಿ ಪಟ್ಟಿ ಮಾಡುತ್ತೆ ಟೈಮ್ಸ್ ಪತ್ರಿಕೆ ಅಂಥ ಪಟ್ಟಿಯಲ್ಲೂ ಕೂಡ ಗಾಂಧೀಜಿ ರವೀಂದ್ರನಾಥ್ ಟಾಗೋರ್ ಅವರ ಅಂತಹ ಮಹಾನ್ ಚೇತನಗಳ ಸಾಲಿನಲ್ಲಿ ಅವತ್ತು ಆ ಪತ್ರಿಕೆಯಲ್ಲಿ ಹೆಸರನ್ನು ಪಡ್ಕೊಂಡವ್ರೆ ಎಮ್ ಎಸ್ ಸ್ವಾಮಿನಾಥನ್ ಅನ್ನೋದು ಕೂಡ ನಮ್ಮ ದೇಶದ ಒಂದು ಹಿರಿಮೆನೇ ಸರಿ ಅದಷ್ಟೇ ಅಲ್ಲ ಸ್ನೇಹಿತರೆ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ ರಾಮನ್ ಮೆಗಾಸೆ ಅವಾರ್ಡ್ ಹಾಗೆ ಪದ್ಮಶ್ರೀ ಪದ್ಮವಿಭೂಷಣ ಈ ಥರದ ಅನೇಕ ಪ್ರಶಸ್ತಿಗಳನ್ನು ಗಳಿಸೋದ್ರ ಮುಖಾಂತರ ಎರಡು ಸಾವಿರದ ಹದಿನಾರನೇ ಇಸ್ವಿ ವೇಳೆಗೆ ಅವರಲ್ಲಿ ಒಟ್ಟು ಮೂವತ್ತ್ಮೂರು ರಾಷ್ಟ್ರೀಯ ಪ್ರಶಸ್ತಿಗಳು ಮೂವತ್ತೆರಡು ಅಂತರಾಷ್ಟ್ರೀಯ ಪ್ರಶಸ್ತಿಗಳು ಅವ್ರ ಕೈಯಲ್ಲಿತ್ತು ಯಾ ಏನ್ರಿ ಇಷ್ಟೊಂದು ಅಭೂತಪೂರ್ವ ಸಾಧನೆ ಬರೀ ಭಾರತ ಅಷ್ಟೇ ಅಲ್ಲ ಕಣ್ರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರನ್ನ ಅಂತ ಸ್ವಾಮಿನಾಯ್ತನ್ ಎರಡು ಸಾವಿರದ ನಾಲ್ಕರಲ್ಲಿ ರೈತರ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರು ಕೂಡ ಆಗ್ತಾರೆ ಮತ್ತು ಆಹಾರ ಭದ್ರತೆ ಕಾಯ್ದೆಯನ್ನು ತರೋ ವಿಚಾರದಲ್ಲೂ ಕೂಡ ಇವರು ಮಾಡಿದಂಥ ಕೆಲವು ಸೂಚನೆಗಳು ಸಲಹೆಗಳು ಇವತ್ತು ಭದ್ರ ಬುನಾದಿಯನ್ನು ಭಾರತಕ್ಕೆ ಕೊಟ್ಟಿದೆ ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಆಲೂಗಡ್ಡೆಯ ಮೂಲ ವಿಕಸನ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತ ಸ್ವಾಮಿನಾಥನ್ ಅವರ ವಿವರಣೆ ಮತ್ತು ವಿಶ್ಲೇಷಣೆ ಪ್ರಪಂಚಕ್ಕೆ ಒಂದು ಅಭೂತಪೂರ್ವ ಕೊಡುಗೆ ಆಗಿತ್ತು ಅಂತ ಕೂಡ ನಾವಿಲ್ಲಿ ಹೇಳ್ಬೋದು ಸಾವಿರದ ಒಂಬೈನೂರ ಐವತ್ತರಿಂದ ಅರವತ್ತರ ದಶಕಗಳಲ್ಲಿ ಸ್ವಾಮಿನಾಥನ್ ಅವರು ಹೆಕ್ಸಾಪ್ಲಾಯ್ಡ್ ಅಂತಕ್ಕಂಥ ಗೋಧಿಯ ಸೈಟೋಜೆನೆಟಿಕ್ಸ್ ಬಗ್ಗೆ ಮೂಲಭೂತ ಸಂಶೋಧನೆಯನ್ನು ಮಾಡ್ತಾರೆ ಯಾವ ಯಾವ ವಿಧದಲ್ಲಿ ಗೋಧಿಯ ಪ್ರಮಾಣವನ್ನು ಹೆಚ್ಚು ಮಾಡ್ಬೋದು ಹಾಗೂ ಬೇಡಿಕೆಗಳಿಗೆ ತಕ್ಕಂತೆ ಪರಿವರ್ತನೆಗಳನ್ನು ಸೃಷ್ಟಿ ಮಾಡ್ಬೋದು ಅನ್ನೋದನ್ನ ಇವರು ತಮ್ಮ ಸೈಟೋಜೆನೆಟಿಕ್ಸ್ ಬಗ್ಗೆ ಮೂಲಭೂತವಾಗಿರ್ತಕ್ಕಂಥ ಸಂಶೋಧನೆಯನ್ನು ನಡೆಸಿ ಯಶಸ್ವಿ ಕೂಡ ಆಗ್ತಾರೆ ಇನ್ನು ಸ್ವಾಮಿನಾಥನ್ ಅವರು ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಮತ್ತು ಪಂಜಾಬ್ನಂಥ ಪ್ರಾಂತ್ಯಗಳಲ್ಲಿ ಬೆಳೀತಾ ಇದ್ದಂಥ ಬಾಸ್ಮತಿ ಅಕ್ಕಿ ಈ ಬಾಸ್ಮತಿ ಭತ್ತದ ಅಭಿವೃದ್ಧಿಯಲ್ಲಿ ಮಹತ್ವಪೂರ್ಣ ಪಾತ್ರವನ್ನು ವಹಿಸ್ತಾರೆ ಅವುಗಳಿಗೆ ಬರಬಹುದಾಗಿರ್ತಕ್ಕಂಥ ಎಲ್ಲ ರೀತಿಯ ರೋಗಗಳ ನಿಯಂತ್ರಣಕ್ಕೆ ಮತ್ತು ಅವುಗಳ ಉತ್ಪಾದನೆ ಇಳುವರಿ ಹೆಚ್ಚಳ ಮಾಡೋದಕ್ಕೆ ಮತ್ತು ಅಲ್ಲಿನ ಹವಾಗುಣದ ಏನು ಗಂಡಾಂತರಗಳು ಬಂದು ಒದಗ್ತಾ ಇತ್ತು ಅವುಗಳಿಗೆ ತಕ್ಕನಾಗಿ ಸ್ಪಂದಿಸೋ ರೀತಿ ಆ ಜೆನೆಟಿಕ್ಸಲ್ಲಿ ಆ ಪ್ರಭಾವ ಇರಬೇಕು ಅಂತೇಳಿ ಪ್ರಯತ್ನಪಟ್ಟು ಬಾಸ್ಮತಿ ಉತ್ಪಾದನೆಯಲ್ಲಿ ಪ್ರಪಂಚ ಮಾದರಿಯನ್ನಾಗಿ ಮಾಡ್ತಾರೆ ಎಪ್ಪತ್ತರ ದಶಕದಲ್ಲಿ ಸ್ನೇಹಿತರೆ ಸ್ವಾಮಿನಾಥನ್ ಅವರ ತಂಡ ಮೆಕ್ಸಿಕನ್ ವಿಭಾಗದ ಸೊನೆರಾ ಸಿಕ್ಸ್ಟಿ ಫೋರ್ ಅನ್ನುವಂತಹ ಗಾಮ ವಿಕಿರಣದ ಮೂಲಕ ರೂಪಾಂತರ ತಳಿಯ ಗೋಧಿ ಉತ್ಪಾದನೆಯನ್ನು ಹೆಚ್ಚಳ ಮಾಡುವಂತ ಪ್ರಯತ್ನ ಮಾಡಿದಾಗ ಭಾರತದಲ್ಲೂ ಕೂಡ ಅಂಥದ್ದೊಂದು ಉತ್ಪಾದನೆಗೆ ಅವರ ಸಹಕಾರಿಯಾಗಿ ನಿರ್ಮಾಣ ಮಾಡಿದವರು ದಿಲ್ಬಾಗ್ ಸಿಂಗ್ ಅತ್ವಾಲ್ ಅಂತ ಕರಿತೀವಿ ಈ ದಿಲ್ಬಾಗ್ ಸಿಂಗ್ ಅತ್ವಾಲ್ ಕೂಡ ಗೋಧಿ ಕ್ರಾಂತಿಯ ಪಿತಾಮಹ ಅಂತೇಳಿ ಭಾರತದಲ್ಲಿ ಅವ್ರನ್ನ ಕರೀಲಾಗುತ್ತೆ ನೆನ್ಪಿಟ್ಗಳೇ ಇಂಗ್ಲೀಷಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಈ ಪ್ರಶ್ನೆ ದಿಲ್ಬಾಗ್ ಸಿಂಗ್ ಅತ್ವಾಲ್ ಅವರನ್ನ ಗೋಧಿ ಕ್ರಾಂತಿಯ ಪಿತಾಮಹ ಅಂತಲೇ ಕರೀಲಾಗತ್ತೆ ಹಾಗಾಗಿ ಎಮ್ ಎನ್ ಎಸ್ ಎಂ ಎಸ್ ಸ್ವಾಮಿನಾಥನ್ ಅವರ ಗರಡಿಯಲ್ಲಿ ಇಂಥ ಅದ್ಭುತವಾದಂಥ ಕಲಾಚೇತನಗಳು ಭಾರತದಲ್ಲಿ ಅರಳಿದವೆ ಭಾಳಷ್ಟು ರೀತಿಯ ಕೊಡುಗೆಗಳನ್ನು ಕೂಡ ಭಾರತಕ್ಕೆ ಇವರು ನೀಡಿದ್ದಾರೆ ಅಂತೇಳಿ ಹೇಳಲಿಕ್ಕೆ ತುಂಬ ಮನಸ್ಪೂರವಕವಾಗಿ ನಾವು ಇವರನ್ನು ಇವತ್ತು ಅಭಿನಂದಿಸಲೇಬೇಕು ಹಾಗಾಗಿ ಸ್ನೇಹಿತರೆ ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು ಹಸಿರು ಕ್ರಾಂತಿಯ ಜನಕ ಸಲಾಂ ಹಸಿರು ಕ್ರಾಂತಿಯ ಭಾರತಕ್ಕೋಸ್ಕರ ನೀವು ಕೊಟ್ಟಂಥ ಕೊಡುಗೆ ಈ ಜೀವದ ನೆಲ ಜಲ ಪ್ರತಿಯೊಂದು ಕೂಡ ಆಹಾರದ ಬೇಡಿಕೆಯನ್ನು ನೀವು ಈಡೇರಿಸಿದ್ದೀರಿ ಅಂತಹ ನಿಮಗೋಸ್ಕರ ನಮ್ಮ ಸ್ಫೂರ್ತಿ ಅಕಾಡೆಮಿ ನಿಮಗೊಂದು ಸಲಾಂ ಹೇಳೋದಕ್ಕೆ ಇಷ್ಟಪಡ್ತೀವಿ ವಿಡಿಯೋ ತುಂಬಾ ಇಷ್ಟ ಆಗಿದ್ರೆ ಮಾಹಿತಿಗಳು ತುಂಬಾ ಚೆನ್ನಾಗಿದ್ರೆ ದಯವಿಡೋ ಒಂದು ಲೈಕ್ ಹಾಕಿ ಮತ್ತೆ ನಿಮ್ಮೆಲ್ಲ ಸ್ನೇಹಿತರಿಗೂ ಇದನ್ನ ಟ್ರಾನ್ಸ್ಫರ್ ಮಾಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ವಂದನೆಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್